ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ದಿನಾಗಲೂ ಒಂದೇ ಥರ ರೆಸಿಪಿ ತಿಂದು ತಿಂದು ಬೇಜಾರಾಗಿದ್ರೆ ಈ ರೀತಿ ರೆಸಿಪಿಗಳು ಕೂಡ ಒಮ್ಮೆ ಟ್ರೈ ಮಾಡಬೇಕು. ಇವತ್ತಿನ ರೆಸಿಪಿ ಬಂದು ತೆಂಗಿನಕಾಯಿ ಮತ್ತು ತರಕಾರಿಗಳನ್ನು ಉಪಯೋಗಿಸಿ ಮಾಡಿದಂಥ ರೊಟ್ಟಿ. ಬನ್ನಿ, ಈ ಸುಲಭವಾದ ರೊಟ್ಟಿ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದರಲ್ಲೂ ಈ ರೆಸಿಪಿಯನ್ನು ಮಾಡಲಿಕ್ಕೆ ತುಂಬ ಸಮಯ ಕೂಡ ತೆಗೆದುಕೊಳ್ಳೋದಿಲ್ಲ. ಮೊದಲನೇದಾಗಿ ಇಲ್ಲಿ 1 ಕಪ್ನಷ್ಟು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಆನಂತರ 1 ಸಣ್ಣ ಕಪ್ನಷ್ಟು ಕ್ಯಾರೆಟನ್ನು ತುರಿದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 3 ಟೇಬಲ್ಸ್ಪೂನ್ನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಇಟ್ಕೊಂಡಿದ್ದೀನಿ. ನಂತರ 1 ಹಸಿರುಮೆಣಸಿನಕಾಯಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ನಂತರ 1/4 ಟೀಸ್ಪೂನ್ನಷ್ಟು ಅರಿಶಿನ ಬೇಕಾಗುತ್ತೆ, ಬೇಕಾದರೆ ಹಾಕಿಲ್ಲ ಸ್ಕಿಪ್ ಮಾಡಿ. ನಂತರ 1 ಇಂಚ್ನಷ್ಟು ಶುಂಠಿಯನ್ನು ಈ ರೀತಿ ತುರಿದು ಸಣ್ಣದಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ 1 ಕಡ್ಡಿ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಸುಮಾರು 1 ಟೀಸ್ಪೂನ್ನಷ್ಟು ಜೀರಿಗೆ. ಆನಂತರ 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ. ಈವನ್ ನೀವು ಪ್ಯಾಕೆಟ್ 1 ಆದರೂ ಕೂಡ ಯೂಸ್ ಮಾಡ್ಬೋದು. ಆನಂತರ 1/4 ಕಪ್ನಷ್ಟು ಗೋಧಿ ಹಿಟ್ಟು ಬೇಕಾಗತ್ತೆ. ಗೋಧಿ ಹಿಟ್ಟಿಗೆ ನಾನು ಇಲ್ಲಿ ಆಶೀರ್ವಾದ್ ಸುಪೀರಿಯರ್ MP ಆಟಾನ ಯೂಸ್ ಮಾಡ್ತಾ ಇದ್ದೀನಿ. 0% ಮೈದಾ, 100% ಆಟಾ. ಇದನ್ನು 1 ಕಪ್ನಷ್ಟು ತೆಗೆದಿಟ್ಕೊಂಡ್ರೆ ಸಾಕಾಗತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲು 1 ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡು ಆ ಮಿಕ್ಸಿಂಗ್ ಬೌಲ್ಗೆ ಗೋಧಿ ಹಿಟ್ಟು, ಆನಂತರ ಈ ಅಕ್ಕಿ ಹಿಟ್ಟು, ಆನಂತರ ನಾವು ಈ ಡ್ರೈ ಇಂಗ್ರೀಡಿಯೆಂಟನ್ನೆಲ್ಲ ಹಾಕ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಸುಮಾರು 1/4 ಟೀಸ್ಪೂನ್ನಷ್ಟು. ಸಣ್ಣದಾಗಿ ಕಟ್ ಮಾಡಿರುವಂಥ ಕರಿಬೇವು, ಸಣ್ಣದಾಗಿ ಹಚ್ಚಿಟ್ಟಿರುವಂತಹ ಹಸಿರು ಮೆಣಸಿನಕಾಯಿ, ಶುಂಠಿ, ಇದು ತುರಿದಿಟ್ಕೊಂಡಿದ್ನಲ್ಲ ಅದು, ಜೀರಿಗೆ, ಇದು ಸುಮಾರು 1 ಟೀಸ್ಪೂನ್ನಷ್ಟು. ಆನಂತರ ಫ್ರೆಶ್ ತೆಂಗಿನಕಾಯಿ ತುರಿ. ಈ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟು, ಈ ಕ್ಯಾರೆಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಚಿ. ಅದಲ್ಲದೆ ನೀವು ಕ್ಯಾಪ್ಸಿಕಮ್ಮು, ಆನಂತರ ಮೂಲಂಗಿ, ಅದು ಕೂಡ ಹಾಕ್ಬೋದು. ಈಗ ಇದನ್ನೆಲ್ಲ ಡ್ರೈ ಒಮ್ಮೆ ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಕಲಸ್ಕೋಬೋದು. ಸ್ನೇಹಿತರೆ, ಈ ಆಶೀರ್ವಾದ್ ಸುಪೀರಿಯರ್ MP ಆಟನ ಉಪಯೋಗಿಸ್ಕೊಂಡು ವೆರೈಟೀಸ್ ಆಫ್ ಡಿಶಸನ್ನು ಮಾಡ್ಬೋದು, ಗ್ರೇಟ್ ಟೇಸ್ಟ್ ಕೂಡ ಇರುತ್ತೆ. ಈ ನಾವು ಕಲಿಸ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ವಾಟರ್ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇರೋದೆ, ಪರ್ಫೆಕ್ಟ್ ವೈಟಿಷ್ ಕಲರ್. ಈಗ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು 1-10 ನಿಮಿಷ ಬಿಟ್ಬಿಡೋಣ. ಈಗ 10 ನಿಮಿಷ ಆಗಿದೆ, ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸಾಫ್ಟಾಗಿದೆ, ತುಂಬಾ ಸಾಫ್ಟಾಗಿ ಬಂದಿದೆ. ಈಗ ಇದಕ್ಕೆ ಯಾವುದಾದ್ರೂ ಮಲ್ ಬಟ್ಟೆ ಅಥವಾ ಪಂಚೆ ಬಟ್ಟೆ ತೆಗೆದುಕೊಳ್ಳಿ, ಇಲ್ಲ ಅಂತಂದರೆ ಈ ರೀತಿ ಮಂದಕ್ಕಿರುವಂತಹ ಒಂದು ಪ್ಲಾಸ್ಟಿಕ್ ಕಂಟೈನರನ್ನು ತೆಗೆದುಕೊಂಡು ಈ ರೀತಿ ಅದಕ್ಕೆ ನೋಡಿ ಇಷ್ಟು ಗಾತ್ರದ ಉಂಡೆಯನ್ನು ತೆಗೆದುಕೊಂಡು ಅದ್ರ ಮೇಲ್ಗಡೆ ನೀಟಾಗಿ ತಟ್ಕೊಳ್ಳೋಣ. ನೋಡಿ ಎಷ್ಟು ತೆಳುಗಾಗುತ್ತೆ ಅಷ್ಟು ತಟ್ಕೊಳ್ಳಿ. ಇಲ್ಲಪ್ಪ ನಂಗೆ ತೆಳು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಮಂದಕ್ಕೆ ತಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ತುಂಬ ಗಟ್ಟಿ ಇದ್ರೂ ಸ್ನೇಹಿತರೆ ಕೆಲವು ಸತಿ ಕಚ್ಕೊಂಡ್ಬಿಡುತ್ತೆ. ಸ್ವಲ್ಪ ತೆಳು ಇರಲಿ, ಬಟ್ ತುಂಬ ತೆಳುನು ಕೂಡ ಬೇಡ. ಈಗ ನೋಡ್ತಿದ್ದೀರಲ್ಲ, ಈಗ ರೆಡಿ ಆಯಿತು. ಈಗ ಇದನ್ನು ಎತ್ಕೊಂಡು ಡೈರೆಕ್ಟಾಗಿ ಹಂಚ್ ಮೇಲೆ ಹಾಕೋಬೇಕು. ನೋಡಿ ನಾವು ಎಷ್ಟಿದೆ ಕವರ್, ಅಷ್ಟು ಸುತ್ತಲೂ ನಾವು ರೊಟ್ಟಿಯನ್ನು ತಟ್ಟಿದ್ರೆ ಈ ಬಿಸಿ ಈ ಪ್ಲಾಸ್ಟಿಕ್ಗೆ ತಾಗೋದಿಲ್ಲ. ಇದೊಂದು ಟಿಪ್ಪು ಆಯಿತಾ. ನೋಡಿ ಈ ರೀತಿ ಹಾಕಿದ ತಕ್ಷಣ ಈ ರೀತಿ ಪ್ರೆಸ್ ಮಾಡಿಬಿಡಿ. ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ರೊಟ್ಟಿ ಕೂಡ ಸ್ವಲ್ಪ ತೆಳುವಾಗುತ್ತೆ. ಈಗ ತೆಗೀಲಿಕ್ಕೂ ಕೂಡ ತುಂಬಾ ಸುಲಭವಾಗಿ ತೆಗಿಬೋದು. ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಸ್ನೇಹಿತರೆ. ಕೆಲವೊಂದು ಟಿಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆರಾಮ್ಸೆ ರೊಟ್ಟಿ ಬರುತ್ತೆ. ನೋಡಿ ಈಗ ಒಂದು ಸೈಡ್ ಆದ ನಂತರ ನಾನೇನು ಮಾಡ್ತೀನಿ, ಇನ್ನೊಂದು ಸೈಡ್ ಮಕ್ಕ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ಎಣ್ಣೆಗಿನ್ನ ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಆಶೀರ್ವಾದ್ ಸುಪೀರಿಯರ್ ಆಟ 0% ಮೈದಾ, 100% ಆಟ. ಸೊ ಹಾಗಾಗಿ ನಾವೇನೇ ತಿಂದರೂ ಕೂಡ ಹೆಲ್ತಿಯಾಗಿರುತ್ತೆ. ಎಸ್, ಈಗ 2 ಸೈಡು ಕೂಡ ಚೆನ್ನಾಗಾಗಿದೆ. ಈಗ ಇದನ್ನು ತೆಗೆದುಬಿಟ್ಟು ಪ್ಲೇಟ್ಗೆ ತಿಟ್ಕೊಳ್ತೀನಿ. ನೋಡ್ತಿದ್ದೀರಾ ಯಾವ ರೀತಿ ರೆಡಿಯಾಯಿತು ಅಂತ. ತುಂಬಾ ಚೆನ್ನಾಗಿ ರುಚಿಯಾಗಿರುವಂತಹ ಒಂದು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ. ನಾನಿಲ್ಲಿ ಅವರೆಕಾಳು ಸಾರು ಮತ್ತು ಪಲ್ಯದ ಜೊತೆ ಸರ್ವ್ ಮಾಡಿದ್ದೀನಿ. ಅದಲ್ಲದೆ ಚಟಪಟ ಅಂತ ಟೇಸ್ಟ್ ಕೊಡುವಂತಹ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ. ಸ್ನೇಹಿತರೆ ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬ ಸಿಂಪಲಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡೋದು ಅಂತ. ಇನ್ ಕೇಸ್ ನೀವೇನಾದರೂ ಈ ಆಶೀರ್ವಾದ್ ಆಟ ಪ್ರಾಡಕ್ಟ್ ಅಥವಾ ಆಶೀರ್ವಾದ್ ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂದರೆ ಅಲ್ಲೇ ಅಕ್ಕಪಕ್ಕದಲ್ಲಿರುವಂತಹ ಸ್ಟೋರ್ಸ್ಗೆ ಹೋಗಿ ನೀವು ಬೈ ಕೂಡ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.